ಕಳೆದ ಎರಡು ವರ್ಷಗಳ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಪಂದ್ಯ ನಡೆಯತಾಗಿದ್ದರಿಂದ ಪ್ರೇಕ್ಷಕರು ಪಂದ್ಯದ ಮೇಲೆ ಹೆಚ್ಚಿನ ನಿರೀಕ್ಷೆಯ ನಾಂದಿನಿಯ ಪಂದ್ಯದ ಬಗ್ಗೆ ಇಟ್ಕೊಂಡಿದ್ರು ಆದರೆ ಅದೇ ನಿರೀಕ್ಷೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಪಂದ್ಯಕ್ಕೆ ಸಾಕ್ಷಿಯಾಗಿದ್ರು ಪಂದ್ಯ ವೀಕ್ಷಿಸೋಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮೊಮ್ಮಗನ ಜೊತೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ತೆರಳಿದ್ರು ಮಳೆರಾಯನ ಅಡ್ಡಿಯಿಂದ ಪಂದ್ಯ ಅರ್ಧಕ್ಕೆ ನಿಂತು ಹೋಯಿತು ಸಿದ್ದರಾಮಯ್ಯ ಸೇರಿದಂತೆ ಅಭಿಮಾನಿಗಳು ನಿರಾಸೆಯಿಂದ ಹಿಂದಿರುಗಿದ್ದಾರೆ ಕಳೆದ ಎರಡು ವರ್ಷಗಳ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅಂತಾರಾಷ್ಟ್ರೀಯ ಪಂದ್ಯ ನಡೆಯತಾಗಿದ್ದರಿಂದ ಪ್ರೇಕ್ಷಕರು ಪಂದ್ಯದ ಮೇಲೆ ಹೆಚ್ಚಿನ ನಿರೀಕ್ಷೆಯ ನಾಂದಿನಿಯ ಪಂದ್ಯದ ಬಗ್ಗೆ ಇಟ್ಕೊಂಡಿದ್ರು ಆದರೆ ಅದೇ ನಿರೀಕ್ಷೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ಪಂದ್ಯಕ್ಕೆ ಸಾಕ್ಷಿಯಾಗಿದ್ರು ಪಂದ್ಯ ವೀಕ್ಷಿಸೋಕೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮೊಮ್ಮಗನ ಜೊತೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ತೆರಳಿದ್ರು ಮಳೆರಾಯನ ಅಡ್ಡಿಯಿಂದ ಪಂದ್ಯ ಅರ್ಧಕ್ಕೆ ನಿಂತು ಹೋಯಿತು ಸಿದ್ದರಾಮಯ್ಯ ಸೇರಿದಂತೆ ಅಭಿಮಾನಿಗಳು ನಿರಾಸೆಯಿಂದ ಹಿಂದಿರುಗಿದ್ದಾರೆ।